ಕಥೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕಥೆ ಹೇಳಜ್ಜಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ಮಾತನ್ನ ನಾವೆಲ್ಲ ಕೇಳಿದೀವಿ. ನಾವು ಮಾಡೋ ತಪ್ಪಿಂದ ಕೆಲವೊಮ್ಮೆ ಬೇರೆಯವರಿಗೆ ತೊಂದರೆ ಆಗುತ್ತಂತೆ. ಇವತ್ ನಮ್ ಚಿಂಪಿ ಮಾಡ್ತಾ ಇರೋ ಒಂದು ಎಡವಟ್ಟು ಕೆಲ್ಸದಿಂದ ಒಂದು ಆಕಳಿಗೆ ಶಿಕ್ಷೆ ಆಗಿದ್ಯಂತೆ. ಏನದು ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳ ಎಲ್ಲ ಬನ್ನಿ ಬೇಗ ಬೇಗ, ಇವತ್ ನಾ ನಿಮ್ಗೆ ಕಿತಾಪತಿ ಮಾಡಿದ ಚಿಂಪಿ ಕಲಿತ ಪಾಠ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದಿನ ಚಾರ್ಲಿ ಟಿವಿ ನೋಡ್ತಾ ಇದ್ದ. ಆಗ ಆತಂಗೆ ಇನ್ನು 4 ದಿನಗಳಲ್ಲಿ ಪಟ್ಟಣದಲ್ಲಿ ಒಂದು ಓಟದ ಸ್ಪರ್ಧೆ ಇದೆ ಅನ್ನೋದು ಗೊತ್ತಾಯ್ತು. ತಾನು ಅದರಲ್ಲಿ ಭಾಗವಹಿಸಬೇಕು ಅನ್ಕೊಂಡ. ಅದಕ್ಕಾಗಿನೇ ಚಾರ್ಲಿ ಚಿಂಪಿ ಬಳಿ, ಲೋ ನಾನ್ 4 ದಿನ ಮನೆಯಲ್ಲಿರೋದಿಲ್ಲ, ನಿಂದೆ ಎಲ್ಲ ಜವಾಬ್ದಾರಿ ಕಣೋ, ಜೋಪಾನವಾಗಿ ನೋಡ್ಕೋ ಅಂತ ಹೇಳಿ ಹೊರಟ. ಆಯ್ತು ಬಿಡಪ್ಪ, ನೀನು ಚಿಂತೆ ಇಲ್ಲದೆ ಆರಾಮಾಗಿ ಹೋಗ್ಬಾ. ಹಾ, ಸುಮ್ಮನೆ ಬರಬೇಡ, ಓಟದ ಪಂದ್ಯವನ್ನ ಗೆದ್ಕೊಂಡು ಬಾ ಅಂತ ಹಾರೈಸಿ ಚಿಂಪಿ ಕಳಿಸ್ತು. ಚಾರ್ಲಿ ಅತ್ತ ಹೋದ್ಮೇಲೆ ಚಿಂಪಿಯದ್ದೇ ಸಾಮ್ರಾಜ್ಯ. ತನಗೆ ಬೇಕಾದ ಹಾಗೆ ಮನೆಯಲ್ಲಿ ಇರೋಕ್ ಶುರು ಮಾಡ್ತು. ಇಷ್ಟ ಬಂದ ಅಡುಗೆ ಮಾಡ್ಕೊಂಡು ತಿಂದು ಆರಾಮಾಗಿತ್ತು. ಆದರೆ ಕೆಲ ಹೊತ್ತಲ್ಲೇ ತುಂಬಾ ಬೇಜಾರು ಬಂದು ಹೋಯ್ತು. ಹೀಗಾಗಿ ಊರನ್ನೊಮ್ಮೆ ಸುತ್ತಾಡ್ಕೊಂಡು ಬರೋಣ ಅಂತ ಚಿಂಪಿ ಮನೆಗೆ ಬೀಗ ಹಾಕಿ ಹೋಯ್ತು. ಆದರೆ ಹೋಗುವಾಗ ಮನೆಯ ಗೇಟನ್ನು ಹಾಕಿ ಹೋಗೋದನ್ನು ಮರೆತು ಬಿಡ್ತು. ಊರೆಲ್ಲ ಸುತ್ತಿ ಐಸ್ ಕ್ಯಾಂಡಿ ಶಾಮಣ್ಣನ ಹತ್ರ ಐಸ್ ಕ್ಯಾಂಡಿ ತಿಂದು, ಅರಳಿಕಟ್ಟೆ ಹತ್ರ ಇದ್ದ ಚಿಕ್ಕ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ಮನೆ ಕಡೆ ಬಂತು. ಅಲ್ಲಿ ಬಂದು ನೋಡಿದಾಗ ಒಂದು ಹಸು ಒಳಗೆ ನುಗ್ಗಿ ಚಾರ್ಲಿ ತುಂಬ ಕಷ್ಟಪಟ್ಟು ಬೆಳೆಸಿದ್ದ ಹೂವಿನ ಗಿಡಗಳನ್ನೆಲ್ಲ ತಿಂತಾ ಇತ್ತು. ಅದನ್ನ ಕಂಡು ಚಿಂಪಿಗೆ ಕೋಪ ಬಂದು ನೆತ್ತಿಗೇರ್ತು. ಒಂದು ಕೋಲನ್ ತಗೊಂಡು ಬಾರಿಸೋಕೆ ಹೋಯ್ತು. ಆದ್ರೆ ಆಕಳು ಅಲ್ಲಿಂದ ಓಡಿ ಹೋಗಿದ್ರಿಂದ ಚಿಂಪಿಗೆ ಸಿಗಲೇ ಇಲ್ಲ. ಏನಾದರೂ ಮಾಡಿ ಆ ಹಸುವಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡ ಚಿಂಪಿ ಹಸು ಎಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನ ಹುಡುಕೊಂಡು ಹೊರಡ್ತು. ನಂತರ ಗೊತ್ತಾಗಿದ್ದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ವಾಸವಾಗಿದ್ದ ಗೋಪಾಲಣ್ಣನ ಹಸು ಅಂತ. ಅವ್ರ ಮನೆ ಕೊಟ್ಟಿಗೆಗೆ ಹೋದಾಗ ಗೋಪಾಲಣ್ಣ ಹಾಲು ಕರೀತಾ ಇದ್ದ. ಒಳ್ಳೆ ಗಿಡಗಳನ್ನ ಹೂಗಳನ್ನ ತಿಂದಿತ್ತಲ್ಲ ಹಸು ಕೂಡ ಭರ್ಜುರಿಯಾಗಿ ಹಾಲು ಕೊಡ್ತಾ ಇತ್ತು. ನಾಳೆ ವಿಚಾರಿಸ್ಕೊಳ್ತೀನಿ ಅಂತ ಚಿಂಪಿ ವಾಪಸ್ ಮನೆಗೆ ಬಂತು. ಗೋಪಾಲಣ್ಣ ದಿನಾಲು ಆಕಳನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಆಕಳನ್ನ ಮೇಯೋಕ್ ಬಿಟ್ಟು ತಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಒಂದಿನ ಆತನ ಹೆಂಡತಿ ಗೌರಕ್ಕ, ರೀ ನಾನು 2 ದಿನ ತವ್ರ ಮನೆಗೆ ಹೋಗಿ ಬರ್ತೀನಿ, ಇವತ್ತಿನ ಊಟದ ಬುತ್ತಿಯನ್ನ ನೀವು ಹೊಲಕ್ಕೆ ತಗೊಂಡು ಹೋಗಿ, ಅಲ್ಲೇ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಸರಿಯಂತ ಬುತ್ತಿಯನ್ನ ತಗೊಂಡು ಆಕಳನ್ನ ಹೊಡ್ಕೊಂಡು ಹೊಲಕ್ಕೆ ಹೋದ ನಮ್ ಗೋಪಾಲಣ್ಣ. ಆಕಳನ್ನ ಒಂದು ಉದ್ದವಾದ ಹಗ್ಗ ಕಟ್ಟಿ ಅಲ್ಲೇ ಬುತ್ತಿ ಇಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಹೋದ. ಇದೇ ಸರಿಯಾದ ಸಮಯ ಅನ್ಕೊಂಡ ಚಿಂಪಿ ಆ ಬುತ್ತಿಯಲ್ಲಿದ್ದ ಅನ್ನವನ್ನೆಲ್ಲ ತಿಂದು ಹಾಕ್ತು. ಅಲ್ಲದೆ ಆ ಆಕಳ ಬಾಯಿಗೆ ಉಳಿದ ಅನ್ನವನ್ನೆಲ್ಲ ಮೆತ್ತಿ ಮರದ ಮೇಲೆ ಹೋಗಿ ಕೂತ್ಕೊಳ್ತು. ಗೋಪಾಲಣ್ಣ ಕೆಲಸ ಮುಗಿಸಿ ಊಟ ಮಾಡೋಕೆ ಅಂತ ಮರದ ಕೆಳಗೆ ಬಂದಾಗ ಅನ್ನ ಚಲ್ಲಾಪಿಲ್ಲಿ ಆಗಿರೋದನ್ನ ಕಂಡ. ಆಕಳ ಬಾಯಿ ಮುಖದ ಬಳಿ ಅನ್ನ ಮೆತ್ಕೊಂಡಿದ್ದನ್ನ ಕಂಡು, ಇದಕ್ಕೆ ಅಷ್ಟು ಮೇವು ಹಾಕಿದ್ರು, ನನ್ನ ಅನ್ನವನ್ನ ತಿಂದಿದೆ ಅಂತ ಆಕಳಿಗೆ ಹೊಡೆದು ಮನೆಯತ್ತ ಎಳ್ಕೊಂಡು ಹೋದ. ಅದನ್ನ ಕಂಡು ಚಿಂಪಿಗೆ ಖುಷಿಯೋ ಖುಷಿ. ತನಗಂತೂ ಆಕಳಿಗೆ ಬಾರಿಸೋಕಾಗ್ಲಿಲ್ಲ, ಈ ಕೆಲಸದಿಂದ ಗೋಪಾಲಣ್ಣನ ಬಳಿಯೇ ಆಕಳಿಗೆ ಶಿಕ್ಷೆ ಕೊಡಿಸ್ತೆ ಅಂತ ಹಿರಿ ಹಿರಿ ಹಿಗ್ಬಿಡ್ತು. ಮರುದಿನ ಗೋಪಾಲಣ್ಣ ಮತ್ತೆ ಹಿಂದಿನ ದಿನದ ಹಾಗೇನೆ ಬುತ್ತಿ ಇಟ್ಟು ಆಕಳನ್ನ ಮರ ಕಟ್ಟಿ ಕೆಲ್ಸಕ್ಕೆ ಹೋದ. ಇದೇ ಸಮಯ ಕಾಯ್ತಾ ಇದ್ದ ಚಿಂಪಿ ಕೆಳಗಿಳಿದು ಅನ್ನವನ್ನ ತಿಂದು ಹಸುವಿನ ಮುಖಕ್ಕೆ ಹಚ್ಚಿ ಅದರ ಹಗ್ಗ ಬಿಚ್ಚಿಬಿಡ್ತು. ಎಂದಿನಂತೆ ಊಟದ ಸಮಯಕ್ಕೆ ಬಂದ ಗೋಪಾಲಣ್ಣ ಇದನ್ನು ಕಂಡು ಕೆಂಡಾಮಂಡಲನಾದ. ಬಾಸುಂಡೆ ಬರೋವರೆಗೂ ಆಕಳಿಗೆ ಹೊಡೆದು ಮನೆ ಕಳ್ಕೊಂಡು ಹೋದ. 2 ದಿನವಾದ ಮೇಲೆ ಗೌರಕ್ಕ ಮನೆಗೆ ಬಂದ್ಲು. ಆಕಳ ಮೈ ಮೇಲೆ ಬಾಸುಂಡೆ ಬಂದಿರೋದನ್ನ ನೋಡಿದ್ಲು. ವಿಷಯ ಏನು ಅಂತ ಗೋಪಾಲಣ್ಣನ ಬಳಿ ಕೇಳಿದಾಗ ತನ್ನ ಅನ್ನ ಊಟವನ್ನೆಲ್ಲ ಇದು ತಿಂದು ಹಾಕಿರೋ ಬಗ್ಗೆ ಹೇಳ್ದ. ಆಗ ಗೌರಕ್ಕ, ಇಲ್ಲ ನಮ್ಮ ಆಕಳು ತುಂಬಾ ಒಳ್ಳೇದು, ಸತ್ಯ ಬೇರೇನೋ ಇರಬೇಕು ಅಂತ ಹೇಳಿದ್ಲು. ಇರಿ ನಾನಿದನ್ನ ಕಂಡು ಹಿಡಿತೀನಿ ಅಂತ ಗೌರಕ್ಕ ಗೋಪಾಲಣ್ಣಂಗೆ ಹೇಳಿದ್ಲು. ಮಾರನೇ ದಿನವೂ ಗೌರಕ್ಕ ಬುತ್ತಿಯನ್ನ ಕಟ್ಕೊಟ್ಲು.
ಇವತ್ತು ನೀವು ಅಲ್ಲೇ ಎಲ್ಲಾದರೂ ಬಚ್ಚಿಟ್ಕೊಳ್ಳಿ, ಆಕಳನ್ನ ನೋಡ್ತಾ ಇರಿ ಅಂತ ಹೇಳಿ ಕಳುಹಿಸಿದ್ಲು. ಗೋಪಾಲಣ್ಣನ ಹೆಂಡತಿ ಹೇಳಿದ ಹಾಗೆ ಗೋಪಾಲಣ್ಣ ಹೊಲಕ್ಕೆ ಹೋದ. ಎಂದಿನಂತೆ ಹಸುವನ್ನ ಮರಕ್ಕಟ್ಟಿ ಬುತ್ತಿಯನ್ನಿಟ್ಟು ಹೋದಂತೆ ನಟಿಸ್ದ. ನಿಧಾನಕ್ಕೊಂದು ಪೊದೆಯ ಮರೆಯಲ್ಲಿ ನಿಂತು ಕದ್ದು ನೋಡೋಕ್ ಶುರು ಮಾಡ್ದ. ಅಷ್ಟೊತ್ತಿಗೆ ಚಿಂಪಿ ಬಂದು ಅನ್ನ ತಿಂದು ಹಸುವಿನ ಮುಖಕ್ಕೆ ಅನ್ನ ಉಜ್ಜಿ ಇನ್ನೇನ ಹಗ್ಗ ಬಿಚ್ಚಬೇಕು ಅನ್ನುವಷ್ಟರಲ್ಲಿ ಗೋಪಾಲಣ್ಣ ಹಿಂದಿಂದ ಬಂದು ಚಿಂಪಿಯನ್ನ ಹಿಡಿದು ಹಿಗ್ಗ ಮುಗ ಥಳಿಸ್ದ. ಅಯ್ಯೋ ವಿಧಿಯೇ, ಸಿಕ್ಕಿಬಿದ್ನಲ್ಲ ಅಂತ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಚಿಂಪಿ ಮನೆಗೆ ಓಡ್ಬಂತು. ಮೈಯೆಲ್ಲ ಬಾಸುಂಡೆಗಳು ಬಂದಿದ್ವು. ಅಯ್ಯೋ ಅಮ್ಮ ಅಂತ ಮಲ್ಕೊಳ್ತು. ಅವತ್ತು ಚಾರ್ಲಿ ಮನೆಗೆ ಬಂದ. ಚಿಂಪಿ ನೋಡಿ ಏನಾಯ್ತು ಅಂತ ಕೇಳ್ದ. ಚಿಂಪಿ ನಡೆದ ವಿಷಯನೆಲ್ಲ ಹೇಳ್ತು. ಆಗ ಚಾರ್ಲಿ ಮನೆಯ ಗೇಟ್ ಇರೋದೇ ಬೇರೆ ಯಾರೂ ಒಳಗೆ ಬರಬಾರ್ದು ಅಂತ. ನೀನು ಬೇಜವಾಬ್ದಾರಿ ತಂದಿಂದ ಗೇಟ್ ತೆಗೆದು ಹೋಗಿದ್ದು ನಿನ್ನದೇ ತಪ್ಪು. ನಿನ್ನ ಸಲುವಾಗಿ ಆಕಳಿಗೆ ಬೇರೆ ಹೊಡೆಸ್ದೆ, ತಪ್ಪಿಗೆ ಪಾಠ ಕಲಿತೆ ಅಂತ ಹೇಳ್ದ. ಚಿಂಪಿಗೂ ತನ್ನ ತಪ್ಪಿನ ಅರಿವಾಯ್ತು. ತಕ್ಷಣ ಗೋಪಾಲಣ್ಣ ಮತ್ತು ಆಕಳ ಬಳಿ ಹೋಗಿ ಕ್ಷಮೆ ಕೇಳ್ತು. ಅಂದಿನಿಂದ ಬೇಜವಾಬ್ದಾರಿತನವನ್ನ ಬಿಟ್ಟಿರೋಕೆ ನಿರ್ಧಾರ ಮಾಡ್ತು. ನೋಡಿದ್ರ ಮಕ್ಕಳ, ಜೀವನದಲ್ಲಿ ಸಾಕಷ್ಟು ಬಾರಿ ನಮ್ಮ ತಪ್ಪಿದ್ರೂ ಅದು ನಮಗೆ ಕಾಣಿಸೋದಿಲ್ಲ. ಅಲ್ಲದೆ ಅದನ್ನ ನಾವು ಸಮರ್ಥಿಸಿಕೊಳ್ಳೋಕೆ ಹೋಗಿ ಇನ್ನೊಬ್ಬರಿಗೆ ಸಮಸ್ಯೆಯನ್ನ ತಂದಿಡ್ತೀವಿ. ನಮ್ಮ ಬೇಜವಾಬ್ದಾರಿ ನಮಗೆ ಮುಳುವಾಗುತ್ತೆ ಅನ್ನೋದನ್ನ ತಿಳಿಯೋಣ ಅಲ್ವಾ ಮಕ್ಕಳ?